ನ್ಯೂಸ್ಗೆ ಸ್ವಾಗತ. ಅಸ್ಪೃಶ್ಯತೆ ಆಚರಣೆಕಾರರಿಗೆ ಇನ್ ಮುಂದೆ ಉಳಿದಾಲವಿಲ್ಲ. DYSP ಕಡಕ್ ವಾರ್ನಿಂಗ್. ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಆವರಣದಲ್ಲಿ SC/ST ಕುಂದುಕೊರತೆಗಳ ಸಭೆ ಹಾಗೂ ಅಂಬೇಡ್ಕರ್ ಜಯಂತಿ ಕುರಿತು ಸಾಯಂಕಾಲ ಪೂರ್ವಭಾವಿ ಸಭೆ ಕರೆಯಲಾಗಿತ್ತು. ಈ ಸಭೆಯ ಕುರಿತು ದಲಿತ ಮುಖಂಡರಾದ ಮಲ್ಲು ಮಂಡಿಮನಿ ಇವರು ಸಭೆಯನ್ನುದ್ದೇಶಿಸಿ ಮಾತನಾಡಿ, ಅನೇಕ ಗ್ರಾಮಗಳಲ್ಲಿ ಕುಡುಕರ ಸಂಖ್ಯೆ ಹೆಚ್ಚಾಗಿದೆ. ಇದು ಮಕ್ಕಳ ಮೇಲೆ ಪ್ರಭಾವ ಬೀರುವಂತಾಗಿದೆ. ಕಾರಣ, ಸಂಬಂಧಿಸಿದ ಅಧಿಕಾರಿಗಳು ಸಮಸ್ಯೆಯನ್ನು ಬಗೆಹರಿಸುವ ವ್ಯವಸ್ಥೆ ಮಾಡಬೇಕೆಂದು ಹೇಳಿದ್ದಾರೆ. RPI ತಾಲೂಕಾ ಅಧ್ಯಕ್ಷರಾದ ನಾಗೇಶ್ ತಕ್ಕೇರಿಯವರು ಅಸ್ಪೃಶ್ಯತೆ ಆಚರಣೆ ತಾಲೂಕಿನ ಅನೇಕ ಗ್ರಾಮಗಳಲ್ಲಿ ಇನ್ನೂ ಜೀವಂತವಾಗಿವೆ. ಇದನ್ನು ಕೂಡಲೇ ನಿವಾರಿಸುವ ಪ್ರಯತ್ನ ಮಾಡಬೇಕೆಂದು ಹೇಳಿದ್ದಾರೆ. ಮತ್ತು ಪ್ರತಿ ಸಲ ಯಾವಾಗ ನಮ್ಮ BPC ಹೋಗ್ತಾರ, ಕಡ್ಡಾಯವಾಗಿ ಕಂಪಲ್ಸರಿ ಒಂದು ದಲಿತ ಸಭೆ ಮಾಡ್ಕೊಂಬರಿ ಅಂತ ಸೂಚನೆ ಕೊಡ್ತೇವೆ. ಅವ್ರು ಮಾಡ್ಕೊಂಬಂದೇವಂತಲ್ಲ, 10 ಮಂದಿ ಇಲ್ಲ ಅಂದ್ರೆ 4 ಮಂದಿಗಾರ ಕುಂದಿಸಿ ಒಂದು, ಈಗಂತೂ ಎಲ್ಲ ಕಡೆ ಕ್ಯಾಮ್ರಾ ಇರ್ತಾವೆ, ಒಂದು ಫೋಟೋ ತಕ್ಕೊಂಡು ಫೋಟೋ ಕಂಪ್ಲೇಂಟ್ಸ್ ಕೊಡ್ರಪ್ಪ ಅಂತ ಹೇಳ್ತೇವೆ. ಅದು ಮಾಡಿಸ್ತೀವಿ, ಇದು ನಂಬಿಕೆ ಆಗಿದೆ, ಮಾಡಿಸ್ತೀವಿ. ಆಮೇಲೆ BPC ಚಟುವಟಿಕೆ ರಹಿತರಾಗಿದ್ದಕ್ಕೆ ಮಕ್ಕಳಿಗೆ ಶಿಕ್ಷಣದ ಮೇಲೆ ಪ್ರಭಾವ ಬೀರ್ತದೆ ಅಂತ ಹೇಳಕತ್ತೆ, ನೆಗೆಟಿವ್ ಇಫೆಕ್ಟ್ ಆಗಕತ್ತೈತಿ ಅಂತ ಹೇಳಕತ್ತೆ. ಅದನ್ನು ಇದಕ್ಕೆ ವಿಜುವಲ್ ಪೊಲೀಸಿಂಗ್ ಅಂತ ಹೇಳ್ತಾರೆ. ಈ ಕಡೆ ಜನರಿಗೆ ಒಟ್ಟು ಪೊಲೀಸರು ಅಡ್ಡಾಡಕತ್ತಾರ ಅಂತಂದ್ರೆ ಏನೋ ಒಂಥರ ಸೇಫ್ಟಿ ಕಾನ್ಸಿಯಸ್. ಅದಕ್ಕೆ BPC ಕಂಪಲ್ಸರಿ ಇನ್ಫಾರ್ಮಲ್ ಹೋಗ್ಬೇಕು, ಹೋಗಿ ಒಂದು ರೌಂಡ್ ಊರ್ನಾಗ ಅಡ್ಡಾಡ್ಬೇಕು. ಅಡ್ಡಾಡಿ ಅಂಥವ್ರು ಏನಾರ ಕಂಡ್ರೆ ಅವ್ರ ಬಗ್ಗೆ ವರದಿ ಕೊಡಬೇಕು, ನಾವು ಅವ್ರನ್ನ ಕ್ರಮ ಜರುಗಿಸ್ಬೇಕು ಅನ್ನೋದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಆಮೇಲೆ ಇವರು ಸಹೋದರರು ಹೇಳಿದರು, ಅಸ್ಪೃಶ್ಯತೆ ಆಚರಣೆ ಇನ್ನೂ ಕೆಲವು ಕಡೆ ಇದೆ. ಉದಾಹರಣೆ ನಿಂಬಾಳ, ಸಾತಲ್ಗಾಮ, ಪಡ್ನೂರ್ ಅಂತ ಹೇಳಿದ್ವಿ. ನಾವು ಇದಕ್ಕೆ ಇಂಜೆಕ್ಷನ್ ಏನು ಕೊಡ್ಬೇಕಂತ ಕೊಡ್ತೀವಿ. ಅದು ಏನು ಕೊಡ್ತೀನಿ ಅನ್ನೋದನ್ನು ಹೇಳೇ ಬಿಡ್ತೀನಿ. ಅಂಗಡಿ ಇಟ್ಟರೆ ಪಂಚಾಯತಿ ಪರ್ಮಿಷನ್ ತಗೋ, PDO ಲೆಟರ್ ಬರುತ್ತೆ, ಸೋಷಿಯಲ್ ವೆಲ್ಫೇರ್ ಆಫೀಸರ್ ಲೆಟರ್ ಬರುತ್ತೆ, ಪೊಲೀಸ್ ನಾವು BPC ಅವರು ಅವ್ರಿಗೆ ಪ್ಯಾಕೇಜ್ ಮಾಡ್ತೀವಿ. ಇಷ್ಟೆಲ್ಲ ಆದಮೇಲೆ ನೀಟ್ ಇಲ್ಲ ಅಂತಂದರೆ ಅಂಗಡಿ ಬಂದ್ ಮಾಡಪ್ಪ ಅಂತ ಅಂಗಡಿ ಬಂದ್ ಮಾಡಿಸ್ತೀವಿ. ಇದು ಹೇಳೋದಿಲ್ಲ, ಮಾಡಿಸ್ತೀವಿ. ಆಮೇಲೆ ಇನ್ನೊಂದು ಊರಿಗೆ ಸರಿ ಕೇಡಿಗೆ ಅಂತ ಹೇಳಿದ್ರಿ, ಯಾವ್ದೋ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ, ಜಯಂತಿ ಹೋಗಿದ್ರು ಸರ್, ಜಯಂತಿ ಅರ್ಜೆಂಟ್ ಎಲ್ಲರೂ ಕುಡಿಯವಿ ಅಂತ ಹೇಳ್ತಾರೆ, ನಮಗೆ ಅಲ್ಲಿ ಚಹಾ ಕೊಡಬಾರ್ದು ಅಂತ ಅಂಗಡಿ ಬಂದ್ ಮಾಡಿದ್ರು ಅಂತ ಹೇಳಿ ಒಂದ್ಸಲ 2-3 ಸಲ ಆಗಿದೆ ಸರ್. ಅದೇ ಗಮನಕ್ಕೆ ಬಂದಿದೆ, ಅಂಥದ್ದೇನು ಆಗೋದಿಲ್ಲ. ಅಕಸ್ಮಾತ್ ಅಂಥದ್ದು ಏನಾದ್ರೆ ಅಂಗಡಿ ಕಾಯಂ ಬಂದ್ ಮಾಡಿಸ್ತೇವೆ, ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಅದ್ರಾಗ ಎರಡು ಮಾತು ಏನಿಲ್ಲ ಸರ್, ಎಸ್ ಸಿ ಮನೆ ಒಂದು ಲಗ್ನ ಇತ್ತು, ಅವತ್ತು ನೋಡಿ ಅವತ್ತೇ ಬಂದಿರ್ತಾವೆ ಹೋಟೆಲ್ರು. ಆಮೇಲೆ ಅಂಬೇಡ್ಕರ್ ಜಯಂತಿ ಸಂಬಂಧಪಟ್ಟಂಗೆ ಹೇಳಿದ್ರಿ, ಈಗ ತಮಗೆಲ್ಲರಿಗೂ ಗೊತ್ತಿರೋ, ನಮಗಿಂತ ಚಲೋ ನಿಮಗೆ ಗೊತ್ತಿರ್ತದೆ, ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿದೆ. ಆ ಕೋಡ್ ಆಫ್ ಕಂಡಕ್ಟಿಗೆ ಭಂಗ ಬರಲಂಗ, ತೊಂದರೆ ಆಗಲಂಗ, ಅದು ವಿಧಿ ನಿಯಮ ಭಂಗ ಆಗಲಂಗ ನೀವೇನು ಮಾಡ್ರಿ, ನಾವು ಎಲ್ಲದಕ್ಕೂ ಸಹಿ ಅಂತ ಹೇಳ್ತೀವಿ. ನಮ್ಮ ಕಡೆಯಿಂದ ತೊಂದರೆ ಆಗೋದಿಲ್ಲ. ನಂದು ಬೇರೆದವ್ರು ಕಾರ್ಯಕ್ರಮ ಮಾಡೋದು, ನೀವು ಕಾರ್ಯಕ್ರಮ ಮಾಡೋದು ಸ್ವಲ್ಪ ವ್ಯತ್ಯಾಸ ಇಟ್ಕೊಡಿ. ಯಾಕಂದ್ರೆ ಯಾವುದೇ ದಲಿತ ಸಮಿತಿ ಇರ್ಬೋದು, ಹಿಂದುಳಿದ ವರ್ಗದ ಸಮಿತಿ ಇರ್ಬೋದು, ಇವೆಲ್ಲ ಸಮಿತಿಗಳು ಎದಕ್ಕೆ ಬಂದಪ್ಪ ಅಂದ್ರೆ ಎಡಪಂಥೀಯ ಸಿದ್ಧಾಂತಗಳನ್ನು ಅಲ್ಲಿ ಅದ್ರಿ ಸಾತಲ್ಗಾಮ ಹಿಂಗ ಭಾಳ ಹಳ್ಳಿಗಳು ಅದಾವ ಸರ್. ಅದು ಒಂದು ಸ್ವಲ್ಪ ಸಮಸ್ಯೆ ನಿಮ್ಮ ಹೇಳ್ರಿ, ಸಾತಲ್ಗಾಮ ಹೇಳ್ರಿ. ಹೌದು ಸರ್, ಅದನ್ನ ಹೇಳ್ರಿ. ಇಲ್ಲ ಅವಿಷ್ಟು ನನಗೆ ಯಾಕೆ ಗೊತ್ತಿರ ರೀ, ಹುಡುಗರು ಹೋಗಿ ಮಾಡ್ಕೊಂಬರ್ತಾರೆ ಸರ್. ಹಂಗಲ್ಲ, ಹುಡುಗರು ಹೋಗ್ಲಿ ಇದ್ರೆ ಹೋಗ್ಬಾರ್ದು ಅಂತ ಪ್ರಶ್ನೆ ಇಲ್ಲ, ಎಲ್ಲರಿಗೂ ಮಾಡಲೇಬೇಕು. ಅವ್ರ ಇಲ್ಲ ಸರ್, ನಾವು ಸ್ವತಃ ಹೋಗಿರಲ್ಲಿ ಅಂದ್ರೆ ಬಂದ್ ಮಾಡ್ತಾರೆ, ನೀವು ಮಾಡ್ತಾರೆ ಎಲ್ಲರಿಗೂ ಮಾಡ್ರಿ, ಮಾಡಲ್ಲ ಹಂಗೆ ಬಂದ್ ಮಾಡ್ತಾರೆ. ಪಡ್ನೂರ್ ಪಡ್ನೂರು ಪಡ್ನೂರು ರೀ ಸರ್, ನಾವು ಸ್ವತಃ ಬಂದ ಅಂಗಡಿ ಬಂದ್ ಮಾಡಿದ್ರಿ ಸರ್, ಸ್ಟೇಷನ್ ಬಲ್ಲಿ ಚಾಲು ಇತ್ತು ರೀ, ಸ್ಟೇಷನ್ ಬಲ್ಲಿ ಸಮಸ್ಯೆ ಹೇಳೋದಿಲ್ಲ ಅಂತ ಹೇಳುದಿಲ್ಲ. ಹಳೆ ಹೆಸರು ಹೇಳಿ ಅಲ್ಲ, ಇವು ಮೂರು ಹಳ್ಳಿ ಅವ್ರಿ ಸರ್, ಪೈಲ ನಿಂಬಾಳ್ ನೋಡಿ ಸರ್, ನಿಂಬಾಳ್ ದಾಗ ಹೊಡ್ಪೇಟ್ ಮಾಡಿದ್ರಿ, ಕೇಸ್ ಆಗಿದ್ರಿ ಸರ್, ಆಗ್ಯಾರ ಕೇಸ್ ಆಗಿದೆ. ನನಗೆ ಫೋನ್ ಮಾಡಿದಿಲ್ಲ, ಕೇಸ್ ಆಗಿದ್ರಿ. ನಮ್ಮ ತಾಲೂಕಿಗೆ ಸರ್ವಪ್ರಥಮವಾಗಿ ಇಂಥ ಆಫೀಸರ್ ಅಂದರೆ DSP ಸಾಹೇಬ್ ಬಂದದ್ದು
ಸಂತೋಷದ ವಿಷಯ. ಹಾಗೂ ನಮ್ಮ ಇಂಡಿ ತಾಲೂಕಿಗೆ ಸಿ ಪಿ ಐ ಸಾಹೇಬರು ಹಾಗೂ ಗ್ರಾಮೀಣ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರು ಇವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೂ ನಮ್ಮ ದಲಿತ ಮುಖಂಡರಾದಂಥ ಜಿಲ್ಲಾ ಡಿ ಎಸ್ ಎಸ್ ಸಂಚಾಲಕರು ವಿನಾಯಕ್ ಕುಲಸಾಗರ್ ಅವರೇ ಹಾಗೂ ನಾಗೇಂದ್ರ ತಳಕೇರಿಯವರೇ ಹಾಗೂ ನಮ್ಮ ನಿಂಬಾಲ್ಕರ್ ಸರ್ ಅವರೇ ಹಾಗೂ ಇನ್ನುಳಿದ ಎಲ್ಲ ನನ್ನ ಜೈಭೀಮ ಬಂಧುಗಳು, ಇವತ್ತಿನ ದಿವಸ ಕುಂದುಕೊರತೆಗಳ ಸಭೆಯ ಉದ್ದೇಶಿಸಿ ನನಗೊಂದೆರಡು ಮಾತನಾಡಲು ಡಿ ಎಸ್ ಸಾಹೇಬರು